ಬೆಳಗಾವಿಯ ಹನುಮನ್ನಗರದ ನಿವಾಸಿ ವಿಠ್ಠಲ್ ಜೀವನದ ಭಯಾನಕ ಮತ್ತು ವಿಚಿತ್ರ ಸಮಸ್ಯೆ ಇದು. ಕೃಷಿಕರಾಗಿದ್ದ ವಿಠ್ಠಲ್ ಮದುವೆಯಾಗಿ ಸಂತೋಷದಿಂದ ಜೀವನ ನಡೆಸುತ್ತಿರುತ್ತಾರೆ. ಇವರಿಗೆ ಇಬ್ಬರು ಮಕ್ಕಳೂ ಇರುತ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಒಂದು ಸಮಸ್ಯೆಯ ಸುಳಿಯೊಳಗೆ ಸಿಲುಕುವ ಇವರು ಇಡೀ ಊರಿನ ಕೇಂದ್ರ ಬಿಂದುವಾಗುತ್ತಾರೆ. ಪ್ರಿಯ ವೀಕ್ಷಕರೇ, ಈ ವಾಹಿನಿಯಲ್ಲಿ ಪ್ರಸಾರವಾಗುವ ವಿಡಿಯೋಗಳು ಯಾವುದೇ ಧರ್ಮ ಜಾತಿ ವ್ಯಕ್ತಿಯನ್ನು ಪ್ರತಿನಿಧಿಸುವುದಿಲ್ಲ ಹಾಗೂ ಯಾವುದೇ ಧರ್ಮ ಜಾತಿಯ ವಿರುದ್ಧವೂ ಅಲ್ಲ. ಈ ವಾಹಿನಿಯ ವಿಡಿಯೋ ಮೂಲಕ ಯಾವುದೇ ವೈಯಕ್ತಿಕ ನಂಬಿಕೆ ಹಾಗೂ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶವಿರುವುದಿಲ್ಲ. ಒಂದು ವೇಳೆ ಮೇಲ್ಕಂಡ ಯಾವುದೇ ವಿಚಾರಕ್ಕೆ ಧಕ್ಕೆ ಬಂದಲ್ಲಿ ಅದು ನಮ್ಮ ಉದ್ದೇಶವೂ ಅಲ್ಲ, ನಾವು ಜವಾಬ್ದಾರರೂ ಅಲ್ಲ. ಈ ವಿಡಿಯೋಗಳ ನಿಜವಾದ ಉದ್ದೇಶ ಸಮಾಜದಲ್ಲಿನ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ದೇವರು ಹಾಗೂ ಧರ್ಮದ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಮೋಸ ಮಾಡುವ ವ್ಯಕ್ತಿಗಳ ನಿಜ ಸ್ವರೂಪವನ್ನು ಬಯಲಿಗೆಳೆಯುವುದಷ್ಟೇ. ದಿನಪೂರ್ತಿ ಚೆನ್ನಾಗೇ ಇರುವ ವಿಠ್ಠಲ್ ರಾತ್ರಿ 11 ಗಂಟೆಯಾಗುತ್ತಿದ್ದಂತೆ ವಿಚಿತ್ರವಾಗಿ ಆಡಲು ಪ್ರಾರಂಭಿಸುತ್ತಾರೆ. ಯಾವುದೋ ವಿಸ್ಮಯ ಬಂದು ಅವರ ಮೈಯನ್ನ ಸೇರಿಬಿಡುತ್ತದೆ. ಸರ್, ನೈಟ್ ಅಟ್ಟ ಪ್ರಾಬ್ಲಮ್ ಆಗುತ್ತೆ ಸರ್. ರಾತ್ರಿ ಬಂದ ಮ್ಯಾಲ ಸರ್ ಮ್ಯಾಲ ಕುಂಡು ಸರ್ ಇದು ಬಂದು ಗೋನಿಸ್ಕೋದು, ಮ್ಯಾಲ ಕೂತ ಬಡಿದು ಸರ್, ಫುಲ್ ಮುಚ್ಚಿ ಬಿಡಿದು, ಗೋನಿಸ್ಕೋದು, ನಾ ಬಿಡಲ್ಲ, ನಾ ಹೋಯ್ತು ಅನ್ನೋದು, ಈ ತರ ಮಾಡೋದು ಸರ್. ಒಂದು ವಿಚಿತ್ರ ಮಾಯಾ ಶಕ್ತಿ ಪ್ರತಿ ರಾತ್ರಿ ವಿಠ್ಠಲ್ ದೇಹ ಹೊಕ್ಕು ಅವರನ್ನ ವಿಚಿತ್ರವಾಗಿ ಆಡಿಸುತ್ತಿತ್ತು ಹಾಗೂ ಇಡೀ ಊರಿನ ಜನರಲ್ಲಿ ಭಯ ಹುಟ್ಟಿಕೊಳ್ಳಲು ಮುಖ್ಯ ಕಾರಣವಾಗಿತ್ತು. ಅವಾಗ ಏನಾಗಲ್ಲ ಸರ್, ಒಟ್ಟು ಮ್ಯಾಲ ಕೂತಾರ ಅಡ್ಯಾಡಂಗ ಸರ್, ಒದರಾಕ ಬಾಯಿ ಬರಲ್ಲ ಸರ್, ಕಿವಿನೂ ಕೇಳಲ್ಲ. ಅವಾಗ ಏನು ಮಾಡಿದ್ರು ಕಣ್ಣು ತೆಗಿಬೇಕಂತ ಪ್ರಯತ್ನ ಪಟ್ಟರು ತೆಗಿಯಲ್ಲ ಸರ್ ಕಣ್ಣು. ಅವಾಗ ಮ್ಯಾಲ ಕೂತದ ಸರ್ ಹಿಂಗೆ ಕಣ್ಣು ಒಟ್ಟು ಒಜ್ಜೆ ಫುಲ್ ಒಜ್ಜೆ ಒಂದು ಕಿಂಟಲ್ ಟೈಪ್ ಒಜ್ಜೆ ಸರ್ ಮ್ಯಾಲ, ಈ ಕಡೆ ರೆಗ್ಯಾಡ್ರು ಒಟ್ಟು ಎಲ್ಲಂಗಿಲ್ಲ ಸರ್ ಮೇಲಿಂದ. ಒಟ್ಟು ಈ ಸರ್ತಿ ಗೋನ್ ಹಿಡ್ಕೊಂಡು ಒಟ್ಟು ಮುಗಿಸ್ಬಿಡೋದು ಸರ್, ಮ್ಯಾಲ ಗೋನ್ ಹಿಡ್ಕೊಂಡು ಕೂತ್ಬಿಡೋದು ಸರ್, ಒಟ್ಟು ಒದ್ದಾಡಿ ಬಿಡಲ್ಲ, ಒದ್ರಾಕತ್ರ ಇದು ಬಡಿಯಲ್ಲ. ಆ ಮಾಯಾಶಕ್ತಿ ಮೈ ಹೊಕ್ಕಿದ್ದ ವಿಠ್ಠಲ್ರನ್ನ ಯಾರೋ ಕಟ್ಟು ಹಾಕಿದಂತೆ ಭಾಸವಾಗುತ್ತಿತ್ತು. ದೊಡ್ಡ ಕಲ್ಲೊಂದನ್ನ ಮೈ ಮೇಲೆ ಇಟ್ಟಷ್ಟು ತೀವ್ರವಾದ ನೋವು ಆತನ ದೇಹವನ್ನ ವ್ಯಾಪಿಸಿಕೊಳ್ಳುತ್ತಿತ್ತು. ಈ ಮಾಯಾಶಕ್ತಿ ಮೈ ಹೊಕ್ಕಿದರೆ ಸರಿಸುಮಾರು 15-20 ನಿಮಿಷ ನರಕ ಯಾತನೆ. ರಾತ್ರಿ 11 ಗಂಟೆಗೆ ಮೈ ಸೇರಿದರೆ ಬೆಳಗ್ಗೆಯಾಗುವುದರೊಳಗೆ ಏನಿಲ್ಲ ಎಂದರೂ 3-4 ಬಾರಿ ವಿಠ್ಠಲ್ ದೇಹ ಹೊಕ್ಕು ಅವರನ್ನ ವಿಚಿತ್ರವಾಗಿ ಆಡುವಂತೆ ಈ ಮಾಯಾಶಕ್ತಿ ಆರ್ಭಟಿಸುತ್ತಿತ್ತು. ಸುಮಾರು 11 ಗಂಟೆ ತನಕ ಆಗ್ಬೋದು ಸರ್, ಅದು 11 ಗಂಟೆದಿಂದ ಸ್ಟಾರ್ಟ್ ಆಗತ್ತೆ ಅನ್ಸ್ ಸರ್. ಸೊ ಒಮ್ಮೆ 4 ಗಂಟೆಗೆ ಬರ್ತೈತೆ ಹೇಳ್ತಾರೆ ಸರ್, ಒಮ್ಮೆ 8 ಗಂಟೆಗೆ ಬರ್ತೈತೆ, ಒಮ್ಮೆ ನಿಶಿಗಿನ 5 ಗಂಟೆಗೆ ಬರ್ತೈತೆ ಹೇಳ್ತಾರೆ ಸರ್. ಒಂದು ದಿವ್ಸಕ್ಕೆ 3 ಸರಿ ಬರ್ತೈತೆ ಸರ್. ಮ್ಯಾಲ ಕೂತ್ಬಿಡ ಸರ್, ಉಸಿರು ಬಂದಾಗ ಸರ್ ನನಗೆ ಉಸಿರು ಗೋನ್ ಹಿಡಿತಾರೆ, ಉಸಿರು ಆಡಲ್ಲ ಸರ್, ಎಲ್ಲೂ ಒಟ್ಟು ಕಿವಿ ಇದಾಗಿಬಿಡುತ್ತೆ ಸರ್ ನಂಗೆ. ಅನ್ನದೇ ಕಾಲ ಸ್ವಲ್ಪ ಬಡದಾಡಂತೆ ಎದ್ದು ಕೂತು ಕಾಲ ಕೈ ಹಿಡ್ತಾರೆ ಸರ್. ಸುಮಾರು 1.5 ವರ್ಷ ಈ ವಿಚಿತ್ರ ಸಮಸ್ಯೆಯಿಂದ ವಿಠ್ಠಲ್ ಬಳಲುತ್ತಿದ್ದರು. ತಮ್ಮ ಮನೆಯಲ್ಲಿದ್ದರಷ್ಟೇ ಈ ಸಮಸ್ಯೆ ಕಾಡುತ್ತಿರಬಹುದು ಎಂದು ಯೋಚಿಸಿ ಕೆಲವು ಸಮಯ ರಾತ್ರಿ ಮನೆಗೆ ಬರುವುದನ್ನೇ ನಿಲ್ಲಿಸಿಬಿಟ್ಟರು. ಬೇರೆಡೆ ಉಳಿದುಕೊಂಡು ಪರೀಕ್ಷಿಸಿದರು. ಎಲ್ಲಿ ಬೇರೆ ಮನಗಿದ್ರು ಆಗುತ್ತೆ ಸರ್, ಅದು ಇಲ್ಲಿಂದ ಒಂದು 15-20 ಕಿಲೋಮೀಟರ್ ದೂರ ಹೋಗಿ ಮನಗಿದ್ರು ಆಗುತ್ತೆ ಸರ್. ಈ ಎಲ್ಲ ಯಾವ್ದಾದ್ರು ದೇವಸ್ಥಾನದಾಗ ಮನಗಿದ್ರು ಆಗುತ್ತೆ ಸರ್. ಇಲ್ಲಿ ಬೇರೆ ಕಡೆ ನಮ್ಮ ರಿಲೇಷನ್ ಪೌಣ್ಯರ ಮನೆಗೆ, ನಮ್ಮ ಕಾಕ ಮನೆಗೆ ಹೋದ್ರು ಆಗುತ್ತೆ ಸರ್. ಬೇರೆ ಕಡೆ ಇಲ್ಲಿಂದ ಒಂದು 200-300 ಕಿಲೋಮೀಟರ್ ಹೋಗಿ ನೋಡಿದ್ದು ಸರ್, ಅಲ್ಲಿ ಆದ್ರೂ ಆಗಿತ್ತು. ಈ ಸಮಸ್ಯೆಗಳ ಮೂಲ ಏನು, ಸಮಸ್ಯೆ ಹುಟ್ಟಿಕೊಂಡದ್ದು ಎಲ್ಲಿಂದ ಎಂದು ಹುಡುಕಲು ಆರಂಭಿಸಿದಾಗ ಹುಲಿಕಲ್ ನಟರಾಜ್ ತಂಡಕ್ಕೆ ಕುತೂಹಲಕಾರಿ ವಿಚಾರಗಳು ತೆರೆದುಕೊಳ್ಳುತ್ತಾ ಹೋದವು. ಏನೋ ಮಾಡಿಸಿಟ್ಟಾಗ ನಾವು ಹೊಲಕ್ಕೆ ಹೋಗಿದ್ದು ಸರ್, ಆ ದಾಟಿ ಹೋದ್ರಿ ಅದು ಇಲ್ಲ, ಹಿಂಗೆ ಮಾಡಿಸಿದ್ದ ದಾಟ್ಯಾರಿ ನೀವು, ಅದಕ್ಕೆ ಹಿಂಗೆ ತೊಡಕೆ ಐತಿ ಅದು ಹಿಂಗೆ ಹೇಳಿದ್ರು ಸರ್. ಹಂಗೆ ಹೇಳಿದಾಗ ಅವರ ಇಲ್ಲ ನೀವು ಪರಿಹಾರ ಮಾಡಿರ್ತಾ, ಅವ್ರು ಏನೋ ಕೊಟ್ಟು ಅವಾಗಿಂದ ಅದು ಚಲೋ ಐತೆ ಸರ್, ಅಟ್ ಮಾಡಿದ್ರು ಅವ್ರಿಗೆ ಆಗಲಿಲ್ಲ ಸರ್, ಅದು ಆಗಲಿಲ್ಲ ಅಂತ ನಮ್ಗೆ ಈಗ ಎಲ್ಪ ಅಂತ ಹೇಳಿಬಿಟ್ರು. ಹೌದು, ಇವರ ಹೊಲದಲ್ಲಿ ಯಾರೋ ಮಾಡಿಸಿದ ಮಂತ್ರ ವಿಠ್ಠಲ್ರ ಈ ಸ್ಥಿತಿಗೆ ಮೂಲ ಎಂದು ಅವರ ಕುಟುಂಬದವರು ನಂಬಿಕೊಂಡಿದ್ದರು. ಮಂತ್ರವಾದಿಗಳನ್ನೆಲ್ಲ ಭೇಟಿಯಾಗಿದ್ದರು. ಎಲ್ಲಾದರೂ ಒಂದು ಕಡೆ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತದೆ ಎಂದು 16 ಕಡೆ ಹೋಗಿ ಬಂದಿದ್ದರು. ಆದರೆ ಎಲ್ಲೂ ಕೂಡ ಇವರಿಗೆ ಉತ್ತರ ಸಿಗಲಿಲ್ಲ. ಎಲ್ಲೂ ಉತ್ತರ ಸಿಗದಿದ್ದಾಗ ಹುಲಿಕಲ್ ನಟರಾಜ್ ತಂಡವನ್ನ ಸಂಪರ್ಕಿಸಿದರು. ಪ್ರತಿಯೊಂದನ್ನು ತಿಳಿದುಕೊಂಡ ಹುಲಿಕಲ್ ನಟರಾಜ್ ಅವರ ತಂಡ ರಾತ್ರಿ 11 ಗಂಟೆಯಾಗುವವರೆಗೂ ವಿಠ್ಠಲ್ರವರ ಮನೆಯಲ್ಲೇ ಇದ್ದು ಅವರ ಚಲನ ವಲನಗಳನ್ನ ಪರೀಕ್ಷಿಸುತ್ತಿದ್ದರು. ಗಡಿಯಾರದ ಮುಳ್ಳು 11 ಗಂಟೆಯನ್ನ ತಲುಪಿದ್ದ ವಿಠ್ಠಲ್ ದೇಹವನ್ನು ಆ ಮಾಯಾಶಕ್ತಿ ಸೇರಿಬಿಡುತ್ತದೆ. ಸುತ್ತ ಜನರಿದ್ದರೂ ಹುಲಿಕಲ್ ನಟರಾಜ್, ಖಾಸಗಿ ವಾಹಿನಿಯ ತಂಡ, ಕ್ಯಾಮರಾ ಎಲ್ಲ ಇದ್ದರೂ ಯಾವುದನ್ನು ಲೆಕ್ಕಿಸದೆ ಆ ಮಾಯಾಶಕ್ತಿ ಆಡಿಸಿದಂತೆ ವಿಠ್ಠಲ್ ವಿಚಿತ್ರವಾಗಿ ಆಡಲು ಪ್ರಾರಂಭಿಸಿದರು.
ಹುಲಿಕಲ್ ನಟರಾಜ್ ವಿಠಲ್ರನ್ನು ಸಮಾಧಾನ ಪಡಿಸಲು ಯತ್ನಿಸಿದರು. ಹುಲಿಕಲ್ ಒಬ್ಬರಿಂದ ಆತನನ್ನು ಸಮಾಧಾನ ಪಡಿಸಲು ಸಾಧ್ಯವಾಗದಿದ್ದಾಗ ಅಲ್ಲಿದ್ದ ಜನರು ಸಹಕರಿಸಿದರು. ಆಗಲೂ ಅವರನ್ನು ಸಮಾಧಾನ ಪಡಿಸಲು ಸಾಧ್ಯವಾಗಲೇ ಇಲ್ಲ. ನಂತರ ನಾಲ್ಕು ಜನರ ಸಹಾಯ ಪಡೆದು ವಿಠಲ್ರ ಕೈಕಾಲುಗಳನ್ನು ಹಿಡಿದು ಅವರ ಮೂಗಿಗೆ ನಿಂಬೆಹಣ್ಣನ್ನು ಹಿಡಿಯುವ ಹುಲಿಕಲ್ ನಟರಾಜ್ ವಿಠಲ್ರನ್ನು ಸಮಾಧಾನ ಪಡಿಸಲು ಮತ್ತೊಮ್ಮೆ ಯತ್ನಿಸಿದರು. ತುಸು ಹೊತ್ತಿನ ನಂತರ ಹುಲಿಕಲ್ ನಟರಾಜ್ ಅವರ ಸಹಕಾರದಿಂದ ವಿಠಲ್ ಸಾಮಾನ್ಯ ಸ್ಥಿತಿಗೆ ಮರಳಿ ಬಂದರು. ಆದರೆ ಅವರಿಗೆ ಕೂರಲು ಶಕ್ತಿ ಇದ್ದಿರಲಿಲ್ಲ. ಬೆನ್ನು ಮೈಯೆಲ್ಲ ಕೆಂಪಾಗಿ ಒದ್ದಾಡಿದ್ದ ಪರಿಣಾಮ ವಿಪರೀತ ಸುಸ್ತಾಗಿದ್ದರು. ಕಂಡ ಕಡೆಯೆಲ್ಲ ಗಾಯದ ಬರೆಗಳೇ ಎದ್ದು ಕಾಣುತ್ತಿದ್ದವು. ಅದನ್ನು ನೋಡಿದ ಮೇಲಂತೂ ಪ್ರತಿನಿತ್ಯ ವಿಠಲ್ ಪಡುತ್ತಿದ್ದ ಕಷ್ಟ ಎಂಥದ್ದು ಎಂಬುದು ಅಲ್ಲಿದ್ದ ಜನರಿಗೂ ಹುಲಿಕಲ್ ನಟರಾಜವರಿಗೂ ಸ್ಪಷ್ಟವಾಗಿ ಹೋಗಿತ್ತು. ಒಂದೂವರೆ ವರ್ಷದಿಂದ ವಿಠಲ್ ನರಳಿರುವುದೆಷ್ಟು ಎಂದು ಅಂದಾಜು ಪಡಿಸಲು ಆಗದಷ್ಟು ತೀವ್ರತೆ ಎದ್ದು ಕಾಣುತ್ತಿತ್ತು. ಕಣ್ಣು ಚುಚ್ಚುವಾಗ ಯಾರೋ ಮುಂದೆ ಬಂದು ಚುಚ್ಚಿದಂಗ ಆಗುತ್ತೆ ಅಥವಾ ಯಾರೋ ಬಂದು ಹೊಟ್ಟೆ ಹಿಂಗೆ ತೂನ್ ಹಿಂಗೆ ಚುಚ್ಚಿದಂಗ ಯಾರೋ ಬಂದವರೇ ಬಂದವರೇ ಬಂದು ಹಿಂಗೆ ಹೊತ್ತಿಕ್ಕೆ ನಾನು ಒತ್ತಿರ್ತೀವಿ ಒತ್ತಿಕ್ಕೆ ಅಂದ್ಬಿಟ್ಟು ಯಾರು ನಿಮ್ಮ ಮನೆಯಲ್ಲಿ ಇದೇನು ತಪ್ಪು ತಿಳ್ಕೊಬೇಡಿ, ಏನಾರ ಗಲಾಟೆ ಗಿಲಾಟಿ ಆಗಿತ್ತಾ ಯಾವಾಗ? ಇಲ್ಲ 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 ಸರ್, ಗಲಾಟೆ ಆಗಿದ್ರು ಸರ್ ನಾವು ನಮ್ಮ ತಮ್ಮ ನಾನು ಏನಾಯ್ತು ಸರ ಸ್ವಲ್ಪ ಏನು ಜಗಾಡಿಲ್ಲ. ಅವು ನಮ್ಮ ತಮ್ಮಗೇನಾಯ್ತು ಮದುವೆ ಮಾಡ್ಕೊಂಡ್ವಿ ಸರ್, ಅವ ಇಲ್ಲ ನಾನು ಒಂದು ವರ್ಷ ಹೋಗ್ತೈತಿ ಮದುವೆ ಮಾಡ್ಕೊತಾನೆ ಅಂದ. ಅದಕ್ಕೆ ನಾವೇನು ಮಾಡಿದ್ವಿ ಸರ, ನಾವು ಆಚೆ ಕಡೆ ಈಗ ಇಲ್ಲಿ ರೂಮ್ ಸರಿ ಇಲ್ಲ, ನಮ್ಮ ಅಜ್ಜಿ ಅವ್ವ ಎಲ್ಲರೂ ಒಂದೇ ಸಮಯ ಮಕ್ಕಳಾಗ ಆಚೆ ಕಡೆ ಸಪ್ರೇಟ್ ಬೇರೆ ಇದ್ಬಿಟ್ಟು ಸರ್. ಯಾವಾಗಾರ ತಪ್ಪು ತಿಳ್ಕೊಬೇಡ, ಡ್ರಿಂಕ್ಸ್ ಮಾಡಿದ್ದು ಡ್ರಿಂಕ್ಸ್ ಸರ ಪೈಲಾಗ ಪಡಕ್ ಹೋಗುತ್ತಿದ್ವಿ ಒಂದು 7-8 ವರ್ಷದಿಂದ ಮಾಡ್ತಿದ್ವಿ. ಅದು ಮಾಡ್ತಿದ್ದೆ ಯಾವಾಗ ಸರ, ಹಿಂಗೆ ತಿಂಗಳಿಗೊಮ್ಮೆ ಹಿಂಗೆ ಗ್ಯಾಂಗ್ನವ್ರ ಮನೆಗೆ ಇಲ್ಲಿ ಮುಂತ ಮಾಡಿಸಿದಾಗ ಸ್ವಲ್ಪ ಕೋಲ್ ಬೀರ್ ಆಗಿ ಕುಡಿಸೋದು ಮಾಡ್ತದೆ ಸರ್. ಆನಂತರ ನಂಗೆ ಅದು ಉಲ್ಟಿ ಆಗಂತ ಹಂಗೆ ಈಗ ಸುಮಾರು ಒಂದು 8 ವರ್ಷದಿಂದ ಏನು ಮುಟ್ಟಿಲ್ಲ ಸರ್. ನಾವು ಲವ್ ಮ್ಯಾರೇಜ್ ಆಗಿದ್ದು ನಮ್ಗೆ ಆ ಟೈಪ್ ಇದೆ ಸರ್. ಈಗ ಏನೋ ಅಂದರು ನನಗೆ ಏನು ಪ್ರಾಬ್ಲಮ್ ಐತೆ ಆಕೆ ಹೇಳ್ಕೊತಾನು, ಆಕೆ ಏನು ಪ್ರಾಬ್ಲಮ್ ನನಗೆ ಹೇಳ್ಕೊತಾಳು. ನಾವು ಬಡ್ಡಿಯಿಂದ ಕೂಡಿದಾಗಿಂದೂ ಹುಟ್ಟ ನಮ್ಮ ತಮ್ಮನ ಮಗಳ ರಿಲೇಷನು ಅದು ಗೊತ್ತೈತೆ ಸರ್. ಆದರೂ ನಾವು ಹೆಂಗೆ ಅಂದರೆ ಲವ್ ಎಲ್ಲರೂ ಪ್ರತಿಯೊಬ್ಬರು ನೋಡಿದ್ರೆ ಲವ್ ಮ್ಯಾರೇಜ್ ಇತ್ತ ಸರ್. ಇದು ಯಾರೋ ನಾವು ಜೋಡಿ ಹಾಲೋಗ್ಬೋದು, ಎಲ್ಲರೂ ನಾವು ಒಬ್ಬರು ಹೋಗಲ್ಲ, ಒಬ್ಬ ಫ್ಯಾಮಿಲಿ ಸಮೇತ ಹೋಗ್ಬೋದು, ಎಲ್ಲೋ ಬೀಗರ ಮನೆಗೆ ಆಯ್ತು, ನಮ್ಮ ಅಂತಮ್ರ ಮನೆಗೆ ಆಯ್ತು, ರಿಲೇಷನ್ಶಿಪ್ ಆಯ್ತು, ಎಲ್ಲರೂ ಮಾತಾಡ್ಸೋದು ಈ ಇವರೊಬ್ಬರು ಬಾರಿ ಇದಾರೆ ನಮ್ಮಲ್ಲಿ ಒಟ್ಟು ಇವರು ಹಿಂಗಿರಬೇಕು. ಅದೇನಾರ ನಿಮಗೆ ಹೊಟ್ಟೆ ಕಿಚ್ಚು ಬಿದ್ದಿರೋದು ಅಥವಾ ಕಣ್ಣೆಸರಾಗಿರೋದು ಅಥವಾ ಮನುಷ್ಯ ಕಣ್ಣು ಬಿದ್ದಿರೋದು ಏನಾರ? ಅವ್ರೇನು ಅಂತಾರೆ ಸರ್, ಇವ್ರಂಗೆ ನಾವು ಇರಬೇಕಲ್ಲ, ನಾವು ನಮ್ಮ ಮನೆ ಅಂತ ಸರ್, ನಾವು ಹಿಂಗಿರಾಕಲ್ಲ, ಅವ್ರು ಬಾರಿ ಅದ ನಾವು, ಆದರೂ ಇವಾಗ ಅವ್ರು ಕಾಣ್ತಿರ್ತಾರೆ. ಎಷ್ಟೇ ವೈಯಕ್ತಿಕ ವಿಚಾರಗಳನ್ನ ಹೆಕ್ಕಿ ತೆಗೆದ್ರು ಸಮಸ್ಯೆಗೆ ಮುಖ್ಯ ಕಾರಣ ಏನು ಎಂಬುದು ಪತ್ತೆ ಆಗಲೇ ಇಲ್ಲ. ಅವರಿಗೆ ಮಂತ್ರವಾದಿಗಳು ಹೇಳಿದಂತೆ ಯಾವ ಮಾಠ ಮಂತ್ರವೋ ಗಾಳಿ ಕಾಟವೋ ಇರಲಿಲ್ಲ. ಪ್ರತಿಯೊಂದನ್ನ ಪರೀಕ್ಷಿಸಿದ ಹುಲಿಕಲ್ ನಟರಾಜ್ ಅವರಿಗೆ ಆತನಲ್ಲಿ ಕಂಡದ್ದು ಒಂದು ಮಾನಸಿಕ ಕಾಯಿಲೆಯ ಲಕ್ಷಣವಾಗಿತ್ತು. ಹೇಗಾಡ್ತಿದ್ದ ಅನ್ನೋದನ್ನ ನಾವು ಹೇಳಕ್ಕಾಗಲ್ಲ, ನೀವೇನು ನೋಡಿದ್ದೀರಿ. ಇದು ಇದೇ ರೀತಿ ಮುಂದುವರೆದಿದ್ರೆ ವಿಠಲ್ ನನ್ನ ಬದುಕಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹೌದು, ವಿಠಲ್ನಿಗೆ ಮಾನಸಿಕ ಕಾಯಿಲೆ ಇದ್ದು ಅದೊಂದು ಗೌಪ್ಯ ವಿಚಾರದಿಂದ ಸೃಷ್ಟಿಯಾಗಿತ್ತು. ಆ ವಿಚಾರ ತೀರಾ ವೈಯಕ್ತಿಕ ಹಾಗೂ ಗೌಪ್ಯವಾಗಿರುವುದರಿಂದ ಇಲ್ಲಿ ನಾವು ತಿಳಿಸಲು ಸಾಧ್ಯವಿಲ್ಲ. ಮಾನಸಿಕ ಕಾಯಿಲೆಯ ವಿಚಾರ ತಿಳಿದದ್ದೇ
ಹುಲಿಕಲ್ ನಟರಾಜ್ ವಿಠಲ್ನನ್ನು ಯೋಗ ನಿದ್ರೆಗೆ ಕರೆದೊಯ್ಯುತ್ತಾರೆ. ನೀರು ತಳ್ತಾ ಇದ್ದೀನಿ, ನೀರು ತಳ್ತಾ ಇದ್ದೀನಿ, ಕಾಲಲ್ಲಿ ನೀರು ನೋಡ್ತಾ ಇದ್ದೀನಿ ಅಂತ ಅನ್ಕೊಂಡು ನೋಡೋಣ. ಕಾಲಲ್ಲಿ ಕಾಲಲ್ಲಿ ನುಗ್ಗು ನೀರನ್ನ, ಈಜಾಡು ಈಜಾಡು ಬರುತ್ತಾ ನಿಮಗೆ, ಈಜಾಡು ಈಜಾಡು ನೋಡೋಣ, ಹೆಂಗೆ ಈಜಾಡ್ತೀಯ ಕೈನಲ್ಲಿ ಕಾಲು ಕೈ ಎಸ್ ಈಜಾಡು ನೋಡೋಣ, ಈಜಾಡು ವೆರಿ ಗುಡ್ ವೆರಿ ಗುಡ್ ಈಜಾಡು, ಇನ್ನು ಕಾಲು ಕೈ ಎಲ್ಲ ಕಾಲಲ್ಲಿ ನೀರು ತಳ್ತಾ ಇರಬೇಕು, ಚೆನ್ನಾಗಿ ತಳ್ಳು ತಳ್ಳು, ಇನ್ನು ಇನ್ನೂ ತಳ್ಳಬೇಕು 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 ಎಸ್ ವೆರಿ ಗುಡ್ ಹಾಗೇ ಕೈ. ಇದನ್ನು ನಿನ್ನ ಸಬ್ ಕಾನ್ಸಿಯಸ್ ಮೈಂಡಲ್ಲಿ 11 ಗಂಟೆ 3 ಗಂಟೆ ಅಂತ ಕಮಿಟ್ ಆಗಿದೆಯಲ್ಲ ಒಳ ಮನಸ್ಸಿನಲ್ಲಿ, ಆ ಕಮಿಟ್ಮೆಂಟ್ ಇಂದ ಹೊರಗಡೆ ಬಾ. 1 ವಾರಗಳ ಸತತಕವಾಗಿ ಆತ ಟ್ರೀಟ್ಮೆಂಟ್ ತಗೊಂಡಿದ್ದಾನೆ. ಆತನೇ ಫೋನ್ ಮಾಡಿದ್ದಾನೆ, ನಾನು ತುಂಬ ಚೆನ್ನಾಗಿದ್ದೀನಿ, ಅರ್ಥ ಮಾಡಿಕೊಳ್ಳೋಕ್ಕಾಗಲಿಲ್ಲ ಇಲ್ಲಿವರೆಗೂ, ನಮಗೆ ತುಂಬ ನೋವು ತಿಂದಿದ್ದೀನಿ ಅಂತ. ಈಗ ಯಾಕೆ ಅಂದರೆ ಅವನು ಈಗಾಗಲೇ 4-5 ಆಪ್ರೇಷನ್ ಆಗಿದೆ, ಕಾಲಿನಲ್ಲಿ ಮತ್ತು ಸೊಂಟದ ಹಿಂದೆ ಸ್ಟೀಲ್ ರಾಡ್ಗಳನ್ನು ಹಾಕಿದ್ದಾರೆ. ಅಂತ ಇದ್ರೂ ಕೂಡ ಅವನು ನೋವನ್ನು ಯಾತನೆಯನ್ನು ಪಡಿತಿದ್ದ, ಇವತ್ತು ಯಾತನೆಯಿಂದ ಮುಕ್ತನಾಗಿದ್ದಾನೆ. ಧಾರವಾಡದ ಮಾನಸಿಕ ಆಸ್ಪತ್ರೆಯಲ್ಲಿ ವಿಠಲ್ರಿಗೆ ಚಿಕಿತ್ಸೆಯ ಏರ್ಪಾಡಾಗುತ್ತದೆ. ಸತತ ಚಿಕಿತ್ಸೆಯ ನಂತರ ವಿಠಲ್ ಚೇತರಿಕೆ ಕಂಡಿದ್ದು ತನ್ನ ಕುಟುಂಬದೊಂದಿಗೆ ಖುಷಿಯಾಗಿ ಬದುಕುತ್ತಿದ್ದಾರೆ. ಸ್ನೇಹಿತರೆ, ನಾವು ಕಠಿಣ ಅಂದುಕೊಂಡ, ವಿಚಿತ್ರ ಭಯಾನಕ ಅಂದುಕೊಂಡ ಸಮಸ್ಯೆಗಳನ್ನು ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಗಮನಿಸಿ ನೋಡಿದರೆ ಹಾಗೂ ಆ ಸಮಸ್ಯೆಯ ಹಿಂದಿನ ರಹಸ್ಯ ಭೇದಿಸಿದರೆ ಅದಕ್ಕೆ ಉತ್ತರ ಬಹಳ ಸುಲಭವಾಗಿರುತ್ತದೆ. ಸೂಜಿಯಲ್ಲಿ ಹೋಗಬಹುದಾದ ಸಮಸ್ಯೆಗಳನ್ನು ನಾವೇ ವಿಪರೀತ ಭಾವಿಸಿ ಇಲ್ಲ ಸಲ್ಲದ ಮಾಠ ಮಂತ್ರಗಳೆಂದು ಯೋಚಿಸಿ ಕೊಡಲಿ ತೆಗೆದುಕೊಳ್ಳುತ್ತೇವೆ. ಸೂಜಿಯಲ್ಲಿ ಹೋಗಬೇಕಾದ ಸಮಸ್ಯೆಗೆ ಕೊಡಲಿ ಏತಕ್ಕೆ? ಒಮ್ಮೆ ನೀವೇ ಯೋಚಿಸಿ ನೋಡಿ. ಈ ವಿಡಿಯೋಗಳು ಮನರಂಜನೆಗೋಸ್ಕರ ಅಲ್ಲ, ಜನಜಾಗೃತಿಗಾಗಿ. ಈ ವಿಡಿಯೋಗಳಿಂದ ಎಷ್ಟೋ ಜನರು ಜೀವ ಉಳಿಸಿಕೊಂಡಿದ್ದಾರೆ, ಎಷ್ಟೋ ಮೋಸಗಾರರ ಬಣ್ಣ ಬಯಲಾಗಿದೆ. ನನ್ನ ಇಡೀ ಪ್ರಾಣವನ್ನು ಒತ್ತೆ ಇಟ್ಟು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ನೀವು ಮಾಡಬೇಕಾದ ಇಷ್ಟೇ, ಈ ವಿಡಿಯೋಗಳನ್ನು ನೀವು ನೋಡಿದ್ದಲ್ಲದೆ ಮನೆ ಮನಗಳಿಗೆ ಹಳ್ಳಿಗಳಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ನನ್ನ ಹೋರಾಟದೊಂದಿಗೆ ನೀವು ಕೈ ಜೋಡಿಸಿ. ನಮಸ್ಕಾರ.